ಜಗತ್ತಿನ ಮೂಲೆ ಮೂಲೆಗಳಲ್ಲಿ ವ್ಯಾಪಿಸಿರ್ತಕ್ಕಂಥ ನೆಲೆಸಿರ್ತಕ್ಕಂಥ ಸಮಸ್ತ ಬಸವ ಟಿ ವಿ ವಾಹಿನಿಯ ವೀಕ್ಷಕರಿಗೆ ಈ ನಿಮ್ಮ ಸಹೋದರ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇವಿ ಮಾಡುವ ಶರಣು ಶರಣಾರ್ಥಿಗಳು ಎಲ್ಲ ಆತ್ಮೀಯ ಬಂಧುಗಳೇ ಕಳೆದ ಹಲವಾರು ವಾರಗಳಿಂದ ಪ್ರತಿ ಭಾನುವಾರ ರಾತ್ರಿ 8 ರಿಂದ 8:30 ನಡುವೆ ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೇನೆ ನಿಮ್ಮ ಟಿ ವಿಯಲ್ಲಿ ಬರ್ತಾ ಇದ್ದೇನೆ ನಿಮ್ಮ ಮೊಬೈಲ್ಗಳಲ್ಲಿ ಬರ್ತಾ ಇದ್ದೇನೆ ಬಂದು ನಾನು ಸರ್ವಜ್ಞನ ವಚನಗಳನ್ನು ಕುರಿತು ನಿರ್ವಚನ ಮಾಡ್ತಾ ಇದ್ದೇನೆ ವಚನವನ್ನು ಹೇಳ್ತಾ ವಚನವನ್ನು ವ್ಯಾಖ್ಯಾನ ಮಾಡ್ತಾ ಇದ್ದೇನೆ ತಾವೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ತುಂಬು ಹೃದಯದಿಂದ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ ಸ್ವಾಗತಿಸ್ತಾ ಇದ್ದೀರಿ ಹಾಗಾಗಿ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ ತಮಗೆ ಶರಣ ಸಂದೇಶ ಅಂತಕ್ಕಂಥ ಒಂದು ವಿಶೇಷ ಒಂದು ಕಾರ್ಯಕ್ರಮದಲ್ಲಿ ವಚನ ವೈಭವ ಅಂತಕ್ಕಂಥ ಈ ಉಪನ್ಯಾಸ ಮಾಲಿಕೆ ಪ್ರತಿ ಭಾನುವಾರ ಪ್ರಕಟ ಆಗ್ತಾ ಇದೆ ಪ್ರಸಾರ ಆಗ್ತಾ ಇದೆ ಇದನ್ನು ತಾವೆಲ್ಲ ಕೂಡ ನೋಡ್ತಾ ಇದ್ದೀರಿ ಜೊತೆಗೆ ಒಳ್ಳೆಯ ಪ್ರತಿಕ್ರಿಯೆಗಳನ್ನು ಕೊಡ್ತಿರ್ತಕ್ಕಂಥದ್ದು ನನಗೂ ಅತ್ಯಂತ ಖುಷಿಯನ್ನು ಕೊಟ್ಟಿದೆ ಸರ್ವಜ್ಞನ ಮತ್ತಷ್ಟು ವಚನಗಳನ್ನು ಈಗ ಕುರಿತು ನೋಡ್ತಾ ಹೋಗೋಣ ಕೇಳ್ತಾ ಹೋಗೋಣ ಮತ್ತು ಆಲೋಚನೆ ಚಿಂತನೆಯನ್ನು ಮಾಡ್ತಾ ಹೋಗೋಣ ಹಿಡಿ ಹಣ್ಣು ಕುಂಬಳಕ್ಕೆ ಮಿಡಿ ಹಣ್ಣು ಆಲಕ್ಕೆ ಆಡಿ ನೆಲಲೊಳಿಪ್ಪ ಪಾಂಥ ತಾ ಕೆಡದಂತೆ ಮೃಡನು ಮಾಡಿಹನು ಸರ್ವಜ್ಞ ಶಿವನ ಲೀಲೆ ಭಗವಂತನ ಲೀಲೆ ಭಗವಂತನ ಸೃಷ್ಟಿ ಎಷ್ಟೊಂದು ಅದ್ಭುತ ಅನ್ನೋದನ್ನು ಸರ್ವಜ್ಞ ಕವಿ ನೋಡಿ ಈ ರೀತಿ ನಮ್ಮ ಗಮನಕ್ಕೆ ತರ್ತಾರೆ ಹಿಡಿ ಹಣ್ಣು ಕುಂಬಳಕ್ಕೆ ಗಮನಿಸಿದ್ದೇವೆ ಕುಂಬಳಕಾಯಿ ದಪ್ಪಗಿರುತ್ತೆ ದಪ್ಪ ದಪ್ಪ ಕುಂಬಳಕಾಯಿ ಕೆಜಿ ಗಟ್ಟಲೆ ತೂಗ್ತಕ್ಕಂಥ ಕುಂಬಳಕಾಯನ್ನು ನೋಡಿದ್ದೇವೆ ನಾವು ಅದನ್ನು ಭಗವಂತ ಏನು ಮಾಡೋದಂದರೆ ಭೂಮಿ ಮೇಲೆ ಇಟ್ಟ ಅದು ಬಳ್ಳಿಯಲ್ಲಿಟ್ಟ ಮಿಡಿ ಹಣ್ಣು ಆಲಕ್ಕೆ ಆಲದ ಮರ ದೊಡ್ಡದಾಗಿ ಬೆಳೆಯುತ್ತೆ ಒಂದು ಬೇರುಗಳಾಗಲಿ ರೆಂಬೆ ಕೊಂಬೆಗಳಾಗಲಿ ಭಾಳ ವಿಶಾಲವಾಗಿ ವ್ಯಾಪಿಸ್ತವೆ 10 ಎಕರೆ ಇರ್ತಕ್ಕಂಥ ನಾವು ಏನು ಆಲದ ಮರಗಳನ್ನು ನೋಡಿದ್ದೇವೆ ಇಲ್ಲಿ ನಮ್ಮ ಬೆಂಗಳೂರು ಸಮೀಪ ಕೆಂಗೇರಿ ಹತ್ತಿರ ದೊಡ್ಡ ಆಲದ ಮರ ಅಂತಿದೆ ಚಿಂಚನಕುಪ್ಪೆ ಪಕ್ಕದಲ್ಲಿ ದೊಡ್ಡ ಆಲದ ಮರ ಅಂತಿದೆ ಆ ದೊಡ್ಡ ಆಲದ ಮರ 10 ಎಕರೆಗಳಷ್ಟು ವ್ಯಾಪಿಸ್ಕೊಂಬಿಟ್ಟಿದೆ ಸಾವಿರಾರು ಜನ ಪ್ರವಾಸಿಗಳಲ್ಲಿ ಬರ್ತಾರೆ ನೋಡಿ ಒಂದು ಸಣ್ಣ ಆಲದ ಹಣ್ಣಿನ ಒಂದು ಬೀಜ ಬಿದ್ದು ಆ ಮರ ಸೃಷ್ಟಿಯಾಗಿ ವಿಶಾಲವಾಗಿ ವ್ಯಾಪಿಸಿದೆ ಅದರಲ್ಲಿರ್ತಕ್ಕಂಥ ದೊಡ್ಡ ಆಲದ ಮರದಲ್ಲಿರ್ತಕ್ಕಂಥ ಹಣ್ಣು ಎಷ್ಟಪ್ಪ ಇರುತ್ತೆ ಅಂದರೆ ಸಣ್ಣ ಸಣ್ಣದಾಗಿರುತ್ತೆ ಯಾರ ಮೇಲೆ ಬಿದ್ದರೂ ಏನೂ ಆಗಲ್ಲ ಆದರೆ ಕುಂಬಳಕಾಯಿ ದಪ್ಪ ಗಾತ್ರ ಇರುತ್ತೆ ನೋಡಿ ಶಿವನ ಸೃಷ್ಟಿ ಭಗವಂತನ ಸೃಷ್ಟಿ ಎಷ್ಟು ಅದ್ಭುತ ನಾವು ಗಮನಿಸ್ತೀವಿ ಇಲ್ಲಿ ನಾವು ಆ ಕುಂಬಳಕಾಯಿ ಬಳ್ಳಿ ಒಳಗಡೆ ಇದೆ ಬಳ್ಳಿಯಲ್ಲಿದ್ದರೆ ಸರಿ ಅದು ಉಲ್ಟಾ ಆಗಿತ್ತು ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಹೇಗಪ್ಪ ಅಂತ ಕೇಳಿದ್ರೆ ಆ ಕುಂಬಳಕಾಯಲ್ಲಿ ಹಣ್ಣು ಇಷ್ಟಪ್ಪ ಬಿಟ್ಟು ಆ ಕಾಯಿ ಇಷ್ಟಪ್ಪ ಬಿಟ್ಟು ಈ ಒಂದು ಕುಂಬಳಕಾಯಿ ಏನಾದರೂ ಆಲದ ಮರದಲ್ಲಿ ಸೃಷ್ಟಿಯಾಗಿದ್ದರೆ ಏನಾಗ್ತಿತ್ತು ಆಲದ ಮರದ ಕೆಳಗಡೆ ಯಾರಾದರೂ ಹೋದರೆ ದಪ್ಪ ಅಂತ ಅವ್ರ ತಲೆ ಮೇಲೆ ಬೀಳ್ತಾ ಇತ್ತು ಪಾಂಥ ಜನ ಓಡಾಡ್ತಕ್ಕಂಥ ಜನಗಳಿಗೆ ತೊಂದರೆ ಆಗ್ತಿತ್ತು ಯಾಕೆಂದರೆ ಕುಂಬಳಕಾಯಿ ಯಾವಾಗಲೂ ಕೂಡ ನೆಲದ ಮೇಲೆ ಅರಳುತ್ತೆ ಬಳ್ಳಿ ರೂಪದಲ್ಲಿರುತ್ತೆ ದಪ್ಪಗೆ ಎಷ್ಟೇ ದಪ್ಪ ಇದ್ದರೂ ಯಾರಿಗೂ ತೊಂದರೆ ಆಗಲ್ಲ ಯಾರ ಮೇಲೆ ಬೀಳೋದಿಲ್ಲ ಪಾಪ ಅದಕ್ಕೆ ಭಗವಂತನ ಲೀಲೆ ಈ ಮೃಡ ಶಿವ ಎಂಥ ಒಂದು ಮೋಡಿಯನ್ನು ಮಾಡಿದ್ದಾನೆ ಪವಾಡವನ್ನು ಮಾಡಿದ್ದಾನೆ ಸೃಷ್ಟಿಯನ್ನು ಮಾಡಿದ್ದಾನೆ ಅಂತ ಕವಿ ಇಲ್ಲಿ ನಮ್ಮ ಗಮನಕ್ಕೆ ತರ್ತಾರೆ ಇಲ್ಲಿ ಆಲದ ಮರದಲ್ಲಿ ನೀನು ಹಣ್ಣುಗಳನ್ನು ಇಟ್ಟಿದೆಯೇ ಅದು ಚಿಕ್ಕ ಚಿಕ್ಕದಾಗಿರುತ್ತೆ ನೆಳಲಲ್ಲಿ ಯಾರಾದರೂ ಬಂದು ಕೂತರೆ ಆಲದ ಮರದ ಕೆಳಗಡೆ ಅವರ ಮೇಲೆ ಅಕಸ್ಮಾತ್ ಏನಾದರೂ ಯಾವುದೋ ಪ್ರಾಣಿ ಪಕ್ಷಿಯೋ ಹಣ್ಣನ್ನು ಬೀಳಿಸಿದರೂ ಕೂಡ ಏನೂ ಆಗಲ್ಲ ಯಾರಿಗೂ ಏನೂ ತೊಂದರೆ ಆಗಲ್ಲ ತಾನು ಕೆಡದಂತೆ ಮೃಡನು ಮಾಡಿದ್ದಾನೆ ಶಿವನೇ ನಿನ್ನ ಲೀಲೆ ಎಷ್ಟು ಅದ್ಭುತನಪ್ಪ ಅಂಥೇಳಿ ಸರ್ವಜ್ಞ ಇಲ್ಲಿ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ಮತ್ತೆ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಶಿವನ ಲೀಲೆ ಹೇಗೆ ಇರುತ್ತೆ ಕಳ್ಳಿಯೊಳು ಹಾಲು ಮುಳ್ಳುಗಳ್ಳಿಯೊಳು ಹೆಜ್ಜೇನು ಎಳ್ಳಿನೊಳಗೆಣ್ಣೆ ಹನಿದಿರಲು ಶಿವಲೀಲೆ ಸುಳ್ಳೆನ್ನಬಹುದೇ ಸರ್ವಜ್ಞ ಕೆಲವರು ಹೇಳ್ತಾರೆ ಜಗತ್ತಿನಲ್ಲಿ ದೇವರೆಲ್ಲಿದ್ದಾನೆ ತೋರಿಸಿ ನೋಡೋಣ ದೇವರಲ್ಲಿ ಕಣ್ಣಿಗೆ ಕಾಣಿಸಲ್ವಲ್ಲ ಶಿವ ಇದ್ದಾನೆ ಶಿವನ ಲೀಲೆ ಇದೆ ಭಗವಂತನ ಒಂದು ಕರುಣೆ ಕೃಪೆ ಇಲ್ಲದೆ ಯಾವುದೂ ಸಾಗಲ್ಲ ತೇನವಿನ ತೃಣಮಪಿ ನಚಲತಿ ತೇನವಿನ ಹೇ ಭಗವಂತ ನಿನ್ನ ಕೃಪೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಚಲಿಸೋದಿಲ್ಲ ಅದನ್ನೇ ನಮ್ಮ ರಾಷ್ಟ್ರಕವಿ ಕುವೆಂಪುರವರು ತಮ್ಮ ಒಂದು ಗೀತೆಯಲ್ಲಿ ಇದೇ ರೀತಿಯಾಗಿ ಹೇಳಿದ್ದಾರೆ
ತೇನವಿನ ತುಣಮಪಿ ನ ಚಲತಿ ತೇನವಿನ ಮಮತೆಯ ಬಿಡು ಹೇ ಮೂಢಮನ ಮಮತೆಯ ಬಿಡು ಹೇ ಮೂಢಮನ ರವಿಗಿಲ್ಲದ ಭಯ ಶಶಿಗಿಲ್ಲದ ಭಯ ತಾರಾ ನಿವಹಕ್ಕೆ ಇರದ ಭಯ ತೇನವಿನ ತೇನವಿನ ತೃಣಮಪಿ ನ ಚಲತಿ ತೇನವಿನ ಭಗವಂತನ ಕೃಪೆ ಇಲ್ಲದೆ ಏನೂ ಆಗೋದಿಲ್ಲ. ಏ ಮೂಢ ಮನುಷ್ಯ, ಯಾಕೆ ಹೆದರ್ಕೋತೀಯ? ಎಲ್ಲ ಭಗವಂತನ ಲೀಲೆಯಿಂದ ನಡೀತಾ ಇದೆ. ಅದನ್ನೇ ಸರ್ವಜ್ಞ ಹೇಳ್ತಿರ್ತಕ್ಕಂಥದ್ದು. ಕಳ್ಳಿಯಳು ಹಾಲ, ಕಳ್ಳಿ ಇದೆ ಬೇಲಿ ಪಕ್ಕದಲ್ಲಿ, ಕಳ್ಳಿ ಬೆಳೆದಿರುತ್ತೆ, ಸೊಂಪಾಗಿ ಬೆಳೆದಿರುತ್ತೆ, ಅದರೊಳಗಡೆ ಕಳ್ಳಿ ಹಾಲಿರುತ್ತೆ, ನಾವೆಲ್ಲ ನೋಡಿದ್ದೀವಿ ನಾವು. ಆದರೆ ಅದು ಭಾಳ ಅಪಾಯ, ಕಣ್ಣಿಗೇನಾದರೂ ಬಿದ್ದರೆ ತುಂಬ ಅಪಾಯ, ಅದು ಕಣ್ಣೆಲ್ಲ ಉರಿಯುತ್ತೆ, ಭಾಳ ಅಪಾಯ ಅದು ಕಳ್ಳಿ ಹಾಲು. ಮುಳ್ಳುಗಳ್ಳಿಯಳು ಹೆಜ್ಜೇನು, ಅದೇ ಕಳ್ಳಿ ಒಳಗಡೆ ಹೆಜ್ಜೇನು ಇಟ್ಟಿದೀಯ ನೀನು? ಒಂದು ಕಡೆ ಹಾಲಿಟ್ಟಿದೀಯ ಕಳ್ಳಿ ಹಾಲು, ಅದು ಭಾಳ ಕಣ್ಣಿಗೆ ಬಿದ್ದರೆ ಅಪಾಯ ತರತಕ್ಕಂಥದ್ದು. ಆದರೆ ಅದೇ ಕಳ್ಳಿ ಒಳಗಡೆ ಹೆಜ್ಜೇನು ಹೋಗಿ ಗೂಡು ಕಟ್ಟುತ್ತೆ, ಜೇನಿಟ್ಟಿರುತ್ತೆ. ಜೇನು ಯಾರಿಗೆ ಬೇಡ ಹೇಳಿ ನೋಡೋಣ, ಜೇನು ಬೇಕೇ ಬೇಕು. ಎಲ್ಲ ಕಾಯಿಲೆಗಳಿಗೆ ಔಷಧಿ ಜೇನುತುಪ್ಪ. ಕೆಮ್ಮರುತ್ತೆ, ಶೀತ ಆಗುತ್ತೆ, ನೆಗಡಿ ಆಗುತ್ತೆ, ಎಲ್ಲರ ಆರೋಗ್ಯಕ್ಕೂ ಜೇನು ಬಹಳ ಮುಖ್ಯವಾಗಿ ಬೇಕೇ ಬೇಕು. ಹಾಲು ಜೇನು ಬೆರೆಸ್ಕೊಂಡು ಕುಡಿದ್ರಂತೂ ಭಾಳ ಅದ್ಭುತವಾಗಿರುತ್ತೆ. ಹಣ್ಣುಗಳ ಜೊತೆ ಅಥವಾ ಒಣ ಹಣ್ಣುಗಳ ಜೊತೆ, ಡ್ರೈ ಫ್ರೂಟ್ಸ್ ಜೊತೆ ನಾವು ಜೇನುತುಪ್ಪವನ್ನು ಹಾಕ್ಕೊಂಡು ತಿಂತೇವೆ. ಯಾಕೆ ಅಂತ ಕೇಳಿದ್ರೆ ಒಂದು ಶಕ್ತಿವರ್ಧಕ, ಆರೋಗ್ಯ ಅನ್ನೋ ಕಾರಣಕ್ಕೋಸ್ಕರ. ಅದೇ ರೀತಿ ಎಳ್ಳಿನಲ್ಲಿ ಏನಿದೆ, ಎಣ್ಣೆ ಇದೆ. ಆ ಹಸಿದಿರಲು ಹನಿದಿರಲು ಶಿವಲೀಲೆ ಸುಳ್ಳೆನ್ನಬಹುದೇ ಸರ್ವಜ್ಞ? ಕಳ್ಳಿಯೊಳು ಹಾಲು, ಮುಳ್ಳುಗಳ್ಳಿಯೊಳು ಹೆಜ್ಜೇನು, ಎಳ್ಳಿನೊಳಗೆಣ್ಣೆ ಹಸಿದಿರಲು ಹನಿದಿರಲು ಶಿವಲೀಲೆ ಸುಳ್ಳೆನ್ನಬಹುದೇ ಸರ್ವಜ್ಞ? ಕಳ್ಳಿಯಲ್ಲಿ ಹಾಲಿದೆ, ಅದು ಏನು ಪ್ರಯೋಜನಕ್ಕೆ ಬರಲ್ಲ, ಭಾಳ ಅಪಾಯಕಾರಿನೂ ಹೌದು. ನಾನು ಈಗಾಗಲೇ ಹೇಳದಂತೆ ಮೈ ಮೇಲೆ ಬಿದ್ದರೆ ಗಂದೆ ಆಗುತ್ತೆ, ಕರೆ ಆಗುತ್ತೆ, ಮತ್ತು ಹೋಗಿಸ್ಲಿಕ್ಕೆ ಬಹಳ ಕಷ್ಟ. ಅದು ಬಟ್ಟೆ ಮೇಲೆ ಬಿದ್ದರೆ ಬಟ್ಟೆ ಹಾಳಾಗುತ್ತೆ. ಅಕಸ್ಮಾತ್ ದುರಾದೃಷ್ಟ ಕಣ್ಣಿಗೇನಾದರೂ ಬಿದ್ದರೆ ಬಹಳ ಅಪಾಯ ಆಗುತ್ತೆ, ಬಹಳ ಉರಿಯುತ್ತದು ಕಳ್ಳಿ ಹಾಲು ಬಿದ್ದರೆ. ಅದರಿಂದ ಏನು ಪ್ರಯೋಜನ ಇಲ್ಲ. ಅದೇ ಸುಮ್ಮನೆ ಬೇಲಿ ಥರ ಬೆಳೆಸಿರ್ತಾರೆ ರೈತರು ತಮ್ಮ ಹೊಲಗಳ ತೋಟದ ಸುತ್ತ, ಬೇಲಿಗೆ ರಕ್ಷಣೆಗೋಸ್ಕರ ಹಾಕ್ಕೊಂಡಿರ್ತಾರೆ ಅದನ್ನು. ಅದೇ ಮುಳ್ಳುಗಳ್ಳಿಯಲ್ಲಿ ಹೆಜ್ಜೇನಿಡುತ್ತೆ, ಹೋಗಿ ಜೇನು ನಾನಾ ಪುಷ್ಪಗಳಿಂದ ಮಕರಂದವನ್ನು ಸಂಗ್ರಹಿಸ್ಕೊಂಡು ಬಂದು ಜೇನನ್ನು ಇಟ್ಟಿರುತ್ತೆ. ಹಾಗೆ ಮುಂದೆ ಕೇಳ್ತಿದ್ದಾರೆ, ಎಳ್ಳಿನೊಳಗೆ ಎಣ್ಣೆ ನೋಡಿ, ಎಳ್ಳು ಬೆಳೆಯುತ್ತೆ, ಕರಿ ಎಳ್ಳು. ಈಗ ಕರಿ ಎಳ್ಳಲ್ಲಿ ಮೇಲ್ಭಾಗದ ಸಿಪ್ಪೆ ತೆಗೆದುಬಿಟ್ಟು ಬಿಳಿ ಎಳ್ಳು ಮಾಡ್ತಾರೆ. ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲವನ್ನು ತಿಂತಾರೆ, ನಾವೆಲ್ಲ ನೋಡಿದ್ದೀವಿ. ನಾವು ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆ ಮಾತಾಡಿ ಇನ್ನು ಮಾತಿದೆ. ಆ ಎಳ್ಳು ಬಹಳ ಚಿಗಳಿ ಮಾಡ್ತಾರೆ, ಚಿಗಳಿ ತಂಬಿಟ್ಟು ಅಂತ. ವಿಶೇಷ ಹಬ್ಬಗಳಲ್ಲಿ ಹೆಣ್ಮಕ್ಕಳು ಆ ಚಿಗಳಿ ತಂಬಿಟ್ಟನ್ನು ಮಾಡ್ತಾರೆ, ಆರೋಗ್ಯ ಬಹಳ ಒಳ್ಳೆಯದು. ಆಮೇಲೆ ಎಣ್ಣೆಗಳಲ್ಲಿ ಮೈಗೆ ಹಚ್ಕೊತೀವಲ್ಲ, ಎಣ್ಣೆಯಲ್ಲಿ ಅತ್ಯಂತ ಒಳ್ಳೆಯ ಆರೋಗ್ಯಕರವಾಗಿರ್ತಕ್ಕಂಥ ಎಣ್ಣೆ ಅಂದರೆ ಎಳ್ಳೆಣ್ಣೆ. ಎಳ್ಳೆಣ್ಣೆಯನ್ನು ದೇಹಕ್ಕೆಲ್ಲ ಹಚ್ಕೊಂಡು ಒಂದು ಅರ್ಧ ಗಂಟೆ ಒಂದು ಗಂಟೆ ಬಿಟ್ಟು ನಾವು ಸ್ನಾನ ಮಾಡಿದ್ರೆ ದೇಹ ಎಲ್ಲ ಹಗುರ ಆಗುತ್ತೆ, ಯಾವುದೇ ಚರ್ಮರೋಗ ಬರಲ್ಲ, ದೇಹ ಬಹಳ ಒಂಥರ ಆಹ್ಲಾದವನ್ನು ಪಡೆಯುತ್ತೆ ಅನ್ನೋದನ್ನು ನಾವೆಲ್ಲ ನೋಡಿದ್ದೀವಿ. ಆಯುರ್ವೇದದಲ್ಲಿ ಆ ಎಳ್ಳಿನ ಎಣ್ಣೆಯನ್ನು ವಿಶೇಷವಾಗಿ ಬಳಸ್ತಾರೆ, ಎಳ್ಳೆಣ್ಣೆಯನ್ನು ಊಟ ಕೂಡ ಮಾಡ್ತಾರೆ ಎಳ್ಳನ್ನು ತಿನ್ನುವುದರ ಜೊತೆಗೆ. ಅದಕ್ಕೋಸ್ಕರನೇ ಬೆಳಗಾಗಿ ನಾ ಎದ್ದು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿನ ಎದ್ದೊಂದು ಗಳಿಗೆ ನೆನುದೇನ. ಜನಪದರು ಹೇಳ್ತಾರೆ, ಬೆಳಗಾಗಿ ನಾನೆದ್ದು ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ. ನೋಡಿ, ಎಳ್ಳು ಬಹಳ ಮುಖ್ಯ ಊಟಕ್ಕೆ, ಎಳ್ಳು ಎಣ್ಣೆಗೆ ಎಳ್ಳು ಬೇಕಾಗ್ತದೆ. ಹಾಗೆ ಜೀರಿಗೆ ಆಹಾರದಲ್ಲಿ ಮಸಾಲೆ ಪದಾರ್ಥವಾಗಿ ನಾವು ಜೀರಿಗೆಯನ್ನು ಬಳಸ್ತೇವೆ. ಯಾವುದು ನಮಗೆ ವಾಯುಪ್ರಕೋಪ, ಗ್ಯಾಸ್ಟಿಕ್ ಅಸಿಡಿಟಿ ಉಂಟಾಗುತ್ತೆ, ಆವಾಗ ಜೀರಿಗೆಯನ್ನು ಪುಡಿ ಮಾಡಿ ಅದನ್ನು ನೀರಲ್ಲಿ ಹಾಕಿ ಕುದಿಸ್ಕೊಂಡ್ಬಿಟ್ಟು ಆ ಕುದಿಸಿದ ನೀರನ್ನು, ಜೀರಿಗೆ ಪುಡಿ ಹಾಕಿದ ನೀರನ್ನು ನಾವು ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಸರಿ ಹೋಗುತ್ತೆ. ನೋಡಿ, ಪ್ರಕೃತಿ ನಮಗೆ ಎಷ್ಟು ದಿವ್ಯ ಔಷಧವನ್ನು ಕೊಟ್ಟಿದ್ದಾವೆ. ಅದಕ್ಕೆ ಸರ್ವಜ್ಞ ಹೇಳ್ತಿರ್ತಕ್ಕಂಥದ್ದು, ಎಳ್ಳಿನಲ್ಲಿ ಎಣ್ಣೆಯನ್ನು ಇಟ್ಟಿದೆಯೇ ನೀನು ಪರಮಾತ್ಮ ಶಿವನೇ,
ನಿನ್ನ ಲೀಲೆಯನ್ನು ಸುಳ್ಳು ಅನ್ನಬಹುದೇ? ಕೆಲವರು ಬಾಯಿ ಬಂದ ಹಾಗೆ ಮಾತಾಡ್ತಾರೆ, ದೇವರೇ ಇಲ್ಲ ನಾವೇ ಅಲ್ಲ ಅಂತ. ಅದು ಸುಳ್ಳದು. ಪ್ರಪಂಚದಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ, ಅದನ್ನು ನೀವು ಸೂಪರ್ ನ್ಯಾಚುರಲ್ ಪವರ್ ಅಂತ ನೀವು ಕರ್ಕೊಳ್ಳಿ, ಸೂಪರ್ ಪವರ್ ಅಂತಲೇ ಕರ್ಕೊಳ್ಳಿ. ನೀವು ಅಸಾಧ್ಯವಾಗಿರ್ತಕ್ಕಂಥ ಅಗಾಧವಾದ ಶಕ್ತಿ ಯಾವುದಪ್ಪ ಅದು ಅಂದರೆ, ಅದನ್ನೇ ಶಿವ ಭಗವಂತ. ನಂಬಿಕೆ ಇಟ್ಟು ಕರಿಬೇಕಷ್ಟೇ ದೇವರನ್ನು. ದೇವರಂತ ಇದ್ದಾನೆ ನೋಡಿ, ನಾವು ಉಸಿರಾಡ್ತಾ ಇದ್ದೀವಿ ಅಲ್ವಾ, ಉಸಿರಾಡೋದು ಕಾಣಿಸುತ್ತಾ? ನಮ್ಮ ಎದೆ ಉಬ್ಬುತ್ತೆ, ಎದೆ ಇದ್ರೆ ಕುಗ್ಗಿಸ್ತೇವೆ ಎದೆಯನ್ನು. ಉಸಿರಾಟ ಆಡ್ತಿದ್ದಾನೆ ಮನುಷ್ಯ ಅಂತ ಗೊತ್ತಾಗುತ್ತೆ. ಮೂಗ ಹತ್ರ ಕೈ ಇಟ್ಟು ನೋಡಿದ್ರೆ ಉಸಿರಾಡೋದು ಗೊತ್ತಾಗುತ್ತೆ. ಆದರೆ ಏನನ್ನು ಉಸಿರಾಡ್ತಾ ಇದ್ದೀವಿ? ಆಮ್ಲಜನಕವನ್ನು. ಆಮ್ಲಜನಕ ತೋರಿಸಿ ನೋಡೋಣ. ಯಾರು ಕೈಯಿಂದ ತೋರಿಸೋದಕ್ಕಾಗಲ್ಲ, ಕಣ್ಣಿಂದ ನೋಡೋದಕ್ಕಾಗಲ್ಲ, ಅದನ್ನು ಫೀಲ್ ಮಾಡ್ಕೋಬೋದು, ನಾವು ಅನುಭವಿಸ್ಬೋದು. ಆಮ್ಲಜನಕ ಅಥವಾ ಗಾಳಿ ಇದೆ ಅಂಥೇಳಿ ಫೀಲ್ ಮಾಡ್ಕೋಬೋದು. ಹಾಗೆಯೇ ಜಗತ್ತಿನಲ್ಲಿ ಭಗವಂತ ಇದ್ದಾನೆ, ಭಗವಂತ ಖಂಡಿತ ಇದ್ದಾನೆ ಅನ್ನೋ ಮಾತನ್ನು, ಶಿವನ ಲೀಲೆಯನ್ನು ನಾವು ಸುಳ್ಳು ಅಂತ ಅನ್ನೋದಕ್ಕಾಗುತ್ತೆಯೇ ಅಂಥೇಳಿ ಸರ್ವಜ್ಞೆಯಲ್ಲಿ ನಮ್ಮ ಗಮನಕ್ಕೆ ತರ್ತಿದ್ದಾರೆ. ನಿಷ್ಠೆ ಇದ್ದಡೆ ಶಿವನು ಗಟ್ಟಿ ಗೊಂಡೊಳಗಿರ್ಪ, ನಿಷ್ಠೆ ಇಲ್ಲದಲೆ ಭಜಿಸಿದೊಡೆ ಶಿವನವನ ಬಿಟ್ಟು ಬಯಲಪ್ಪ ಸರ್ವಜ್ಞ. ನಿಷ್ಠೆ ಇದ್ದರೆ ಶಿವ, ಶಿವನಲ್ಲಿ ನಿಷ್ಠೆ ಇರಬೇಕು, ಭಗವಂತನಲ್ಲಿ ನಿಷ್ಠೆ ಇರಬೇಕು. ಆಗ ನಾವು ಭಜನೆ ಇಟ್ಟು ನಿಷ್ಠೆಯಿಂದ ಭಜಿಸಿದರೆ ಶಿವ ನಮಗೆ ಸಿಗ್ತಾನೆ. ದೇವರನ್ನು ತದೇಕಚಿತ್ತವಾಗಿ ನಾವು ಒಂದೇ ಮನಸ್ಸಿನಿಂದ ಧ್ಯಾನ ಮಾಡೋದ್ರಿಂದ ಭಗವಂತನನ್ನು ಒಲಿಸ್ಕೊಳ್ಬೋದು. ಬಸವಣ್ಣನವರನ್ನು ಭಕ್ತಿ ಭಂಡಾರಿ ಬಸವಣ್ಣ ಅಂತ ಕರೆದಿದ್ದಾರೆ. ಭಕ್ತಿ ಅಂದರೆ ಏನು? ಅಪಾರವಾಗಿರ್ತಕ್ಕಂಥ ಪ್ರೀತಿ, ನಿಷ್ಠೆ ಭಗವಂತನ ಬಗ್ಗೆ. ಅವರು ಕೂಡಲ ಸಂಗಮ ದೇವನನ್ನು ಅಪಾರವಾಗಿ ನಂಬಿಕೊಂಡಿದ್ದರು ಬಸವಣ್ಣವರು. ನಿಷ್ಠೆ ಇದ್ದರೆ ಶಿವ ಖಂಡಿತ ನಿನಗೆ ಒಲಿತಾನೆ ಅನ್ನೋ ಮಾತನ್ನು ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತಂದಿದ್ದಾರೆ. ಕಾಯಕಮಲದ ಸಜ್ಜೆ ಜೀವರ ತುನವೆಲಿಂಗ, ಭಾವ ಪುಷ್ಪದಿಂ ಶಿವ ಪೂಜೆ ಮಾಡುವರ ದೇವರೆಂದೆಂಬೆ ಸರ್ವಜ್ಞ. ಕಾಯಕಮಲದ ಸಜ್ಜೆ, ಈ ದೇಹವನ್ನು, ದೇಹದಲ್ಲಿ ಧರಿಸಿರ್ತಕ್ಕಂಥ ಲಿಂಗವನ್ನು ನಾವು ಕರಕಮಲದಲ್ಲಿಟ್ಟುಕೊಂಡು ಪೂಜೆ ಮಾಡ್ತೇವೆ. ನಾವು ಅದು ಜೀವನರತ್ನ ಲಿಂಗವನ್ನು ಪೂಜೆ ಮಾಡ್ತೇವೆ. ಭಾವಪುಷ್ಪದಿಂದ, ಮನಸ್ಸಿನ ಭಾವನೆಯನ್ನು, ಭಕ್ತಿ ಭಾವದಿಂದ ಶಿವನನ್ನು ನಾವು ಪೂಜೆ ಮಾಡಿದ್ರೆ ಅಂಥವ್ರನ್ನ ನಾನು ದೇವರು ಅಂತೇನೆ ಅಂತ ಸರ್ವಜ್ಞ ಹೇಳ್ತಾನೆ. ಅಂದರೆ ಜೀವಾತ್ಮ ಮತ್ತು ಪರಮಾತ್ಮ ಲಿಂಗವನ್ನು ಧರಿಸ್ಕೊಂಡಿರ್ತೀವಿ. ಶ್ರದ್ಧೆಯಿಂದ ಲಿಂಗ ಪೂಜೆಯನ್ನು ಮಾಡೋದರಿಂದ ನಮಗೇನಾಗುತ್ತೆ, ಮಾನವ ಹೋಗಿ ದೇವರಾಗ್ತಾನೆ, ಮನುಷ್ಯ ತಾನೇ ಶಿವನಾಗ್ತಾನೆ ಅನ್ನುವ ಮಾತನ್ನು ಇಲ್ಲಿ ಕವಿ, ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತರ್ತೀಯರಿ. ಇನ್ನೊಂದು ಭಾಳ ಭಕ್ತಿ ಬಹಳ ಮುಖ್ಯ ಅನ್ನೋದನ್ನು ಸರ್ವಜ್ಞ ಹೇಗೆ ಹೇಳ್ತೀಯಾರು ನೋಡಿ. ಸತಿಯರಿದ್ದಡೆಯೇನು ಸುತರಾಗಿ ಫಲವೇನು, ಶತಕೋಟಿ ಧನವ ಗಳಿಸೇನು, ಭಕ್ತಿಯ ಸ್ಥಿತಿಯಿಲ್ಲ ಧನಕ ಸರ್ವಜ್ಞ. ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಶತಕೋಟಿ ಧನವನ್ನು ಗಳಿಸಿದ್ದೇವೆ, ದುಡ್ಡು ಸಂಪಾದನೆ ಮಾಡಿದ್ದೇವೆ, ಏನಿದ್ರೆ ಏನು? ಭಕ್ತಿಯ ಸ್ಥಿತಿಯಿಲ್ಲ ಧನಕ ಸರ್ವಜ್ಞ. ಭಗವಂತನಲ್ಲಿ ಭಕ್ತಿ ಇಲ್ಲ, ನಿಷ್ಠೆ ಇಲ್ಲ, ಶ್ರದ್ಧೆ ಇಲ್ಲ, ದೇವರಲ್ಲಿ ನಾವು ನಂಬಿಕೆ ಇಲ್ಲ ಅಂದರೆ ಏನು ಪ್ರಯೋಜನ? ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ದುಡ್ಡಿರಬಹುದು, ಯಾರೂ ನಮ್ಮ ಜೊತೆ ಬರಲ್ಲ ಅಲ್ವೇ? ಅದನ್ನೇ ನೋಡಿ ದಾಸರು ಹೇಳ್ತಾರೆ, ಆರು ಹಿತವರು ನಿನಗೆ ಈ ಮೂವರೊಳಗೆ, ನಾರಿಯೋ ಧಾರುಣಿಯೋ ಬಲುಧನದ ಸಿರಿಯೋ, ಆರು ಹಿತವರು ನಿನಗೆ ಈ ಮೂವರೊಳಗೆ, ಈ ಮೂವರೊಳಗೆ, ಈ ಮೂವರೊಳಗೆ, ನಾರಿಯೋ ಧಾರುಣಿಯೋ ಬಲುಧನದ ಸಿರಿಯೋ, ಹೆಣ್ಣು ಹೊನ್ನು ಮಣ್ಣು, ಯಾವುದು ಬರುತ್ತೆ ನಿಮ್ಮ ಜೊತೆಯಲ್ಲಿ? ಯಾವುದೂ ಬರಲ್ಲ. ನಮ್ಮ ಜೊತೆ ಬರೋದು ಒಂದೇ, ಹೌದು ಮತ್ತು ಅಲ್ಲ. ಜೊತೆಯಲ್ಲಿ ಬರ್ತಕ್ಕಂಥದ್ದು ಅಷ್ಟೇ, ಪರಮಾತ್ಮ ನಮ್ಮ ಜೊತೆ ಬರ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತಿರ್ತಾರೆ. ಹೆಂಡತಿ ಇದ್ರೇನು, ಮಕ್ಕಳಿದ್ರೇನು, ಬಂಧು ಬಳಗ ಇದ್ರೇನು, ಕೋಟ್ಯಾಂತರ ರೂಪಾಯಿ ನಮ್ಮ ಹತ್ರ ಹಣ ಇದ್ರೇನು, ಕಟ್ಟಡಗಳಿದ್ರೇನು, ವಾಹನಗಳಿದ್ರೇನು, ಯಾವುದು ಮುಖ್ಯ ಅಲ್ಲ. ಎಲ್ಲಕ್ಕಿಂತ ಮುಖ್ಯ ಅಂದರೆ ಶಿವಭಕ್ತಿ ಮುಖ್ಯ ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತಂದಿದ್ದಾರೆ. ಹೀಗೆ ಶಿವಭಕ್ತಿಯನ್ನು ಮನುಷ್ಯರಾದವರು ನಾವು
ಅಳವಡಿಸ್ಕೋಬೇಕು, ಭಗವಂತನ ಬಗ್ಗೆ ನಿಷ್ಠೆಯನ್ನು ಇಟ್ಕೋಬೇಕು ಅನ್ನೋದನ್ನ ಈ ವಚನದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ನಾವು ಮತ್ತೆ ಲೇಸನ್ನು ಕುರಿತು ಒಂದು ಮಾತನ್ನು ಹೇಳಿದ್ದಾರೆ ಸರ್ವಜ್ಞ. ಗಾನ ವಿದ್ಯೆಯು ಲೇಸು, ಮಾನವತಿ ಸತಿ ಲೇಸು, ಸ್ವಾನುಭಾವಿಗಳ ಕೆಳಲೇಸು, ಎಲ್ಲಕ್ಕೂ ದಾನಿಯೇ ಲೇಸು ಸರ್ವಜ್ಞ. ಯಾರು ಶ್ರೇಷ್ಠ ಹೇಳ್ತೀಯರಿಲಿ? ಗಾನ ವಿದ್ಯೆಯು ಲೇಸು. ಗಾನ ಹಾಡ್ತೇವೆ, ಸಂಗೀತವನ್ನು ಕೇಳ್ತೇವೆ, ಸಂಗೀತವನ್ನು ಹಾಡ್ತೇವೆ, ವಾದ್ಯಗಳನ್ನು ನುಡಿಸ್ತೇವೆ, ಖುಷಿಯನ್ನು ಪಡ್ತೇವೆ, ಮನರಂಜನೆ ಸಿಗುತ್ತೆ ಅದರಿಂದ. ಮಾನವತಿ ಸತಿ ಲೇಸು, ಒಳ್ಳೆ ಸುಶೀಲೆಯಾಗಿರ್ತಕ್ಕಂಥ ಪತ್ನಿ ಇರಬೇಕು, ಸಹಧರ್ಮಿಣಿ, ಪತಿವ್ರತಿಯಾಗಿರ್ತಕ್ಕಂಥ ಹೆಂಡತಿ ಇದ್ದರೆ ನಮ್ಮ ಜೀವನ ಸಾರ್ಥಕ. ಸ್ವಾನುಭಾವಿಗಳ ಕೆಳಲೇಸು, ಒಳ್ಳೆ ಸ್ವಾನುಭಾವಿಗಳ ಒಂದು ಸ್ನೇಹ ಸಿಗಬೇಕು ನಮಗೆ. ಎಲ್ಲಕ್ಕೂ ದಾನಿಯೇ ಲೇಸು ಸರ್ವಜ್ಞ. ಇವರ ಎಲ್ಲರಿಗಿಂತ ಲೇಸು ಶ್ರೇಷ್ಠ ಯಾರಪ್ಪ ಅಂದರೆ ದಾನ ಮಾಡ್ತಕ್ಕಂಥವನು, ಕೊಡ್ತಕ್ಕಂಥವನು. ತನ್ನಲ್ಲಿರೋದನ್ನು ತನಗೆಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದದ್ದನ್ನು ಬೇರೆಯವರಿಗೆ ಕೊಡ್ತಾನಲ್ಲ, ಹಂಚ್ತಾನಲ್ಲ, ಅವನು ದಾನಿಯವನು. ಬಚ್ಚಿಟ್ಕೊಳ್ಳೋನಲ್ಲ ದಾನಿ, ತನ್ನಲ್ಲಿರೋದನ್ನು. ಅದಕ್ಕೆ ಗೀವಿಂಗ್ 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 ಕೊಡಬೇಕು, ಶೇರಿಂಗ್ 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 ಹಂಚ್ಕೋಬೇಕು. ನಾವು ಬೇರೆಯವ್ರಿಗೆ ಕೊಡದೆ ನಾವೇ ಒಬ್ಬರೇ ಸುಖ ಪಡೋದಿದೆಯಲ್ಲ, ಅದು ಸ್ವಾರ್ಥ, ಅದು ರಾಕ್ಷಸರು ಮಾಡೋಂಥ ಕೆಲಸ. ಅದಕ್ಕೆ ಹಂಚ್ಕೊಂಡು ಊಟ ಮಾಡಬೇಕು ಅನ್ನೋದನ್ನು ನಾವು ಗಮನಿಸಿದ್ದೇವೆ. ದಾನ ಕೊಡಬೇಕು, ಕಷ್ಟದಲ್ಲಿರೋರಿಗೆ ಕೊಡಬೇಕು. ಕೆಲವರಿಗೆ ಆರೋಗ್ಯ ಸರಿ ಇರಲ್ಲ, ಔಷಧಿಗಳಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ. ಕೆಲವು ಊಟಕ್ಕೆ ತೊಂದರೆ ಇರುತ್ತೆ, ಸಹಾಯ ಮಾಡೋಣ. ಪಾಪ ಕೆಲವು ಮಕ್ಕಳು ವಿದ್ಯಾವಂತರಾಗಬೇಕಂತ ಓದ್ತಾ ಇರ್ತಾರೆ, ಅವ್ರಿಗೆ ಪಾಪ ಹಣಕಾಸಿನ ಕೊರತೆ ಇರುತ್ತೆ, ಅವರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು. ಇದು ಬಹಳ ಮುಖ್ಯ. ಇಲ್ಲಿ ಕಳ್ಳರಿಗೆ ಸುಳ್ಳರಿಗೆ, ನಾವು ನೋಡಿ ನಮ್ಮ ಹತ್ರ ದುಡ್ಡಿರುತ್ತೆ, ಯಾರಾದರೂ ಕಷ್ಟದಲ್ಲಿರೋರು ಕೇಳಿದಾಗ ಸಹಾಯ ಮಾಡಲ್ಲ ನಾವು, ಆದರೆ ಕೆಟ್ಟದಕ್ಕೆಲ್ಲ ಸಹಾಯ ಮಾಡ್ತೀವಿ. ನಾವು ಹೇಗೆ ಸಹಾಯ ಮಾಡ್ತೀವಿ ಕುರ್ತು ಹೇಳ್ತೀಯ ನೋಡಿ ಇಲ್ಲಿ. ಕಳ್ಳರಿಗೆ ಸುಳ್ಳರಿಗೆ, ಡೊಳ್ಳರಿಗೆ ಡೊಂಬರಿಗೆ, ಸುಳ್ಳು ಗೊರವರಿಗೆ ಕೊಡುವವರು ಧರ್ಮಕ್ಕೆ, ಎಳ್ಳಷ್ಟು ಕೊಡರು ಸರ್ವಜ್ಞ. ಎಷ್ಟು ಚೆನ್ನಾಗಿದೆ ಅಲ್ಲ. ಕಳ್ಳರಿಗೆ ಕೊಡ್ತೀವಿ, ಯಾರಾದರೂ ಬಂದು ಕಳ್ಳರು ನಮ್ಮನ್ನು ಮನೇಲಿ ಬಂದು ಹೊತ್ಕೊಂಡು ಹೋದ, ಅಥವಾ ರಸ್ತೆಯಲ್ಲಿ ಇಡ್ಕೊಂಡ, ರಾತ್ರಿ ನಮ್ಮನ್ನು ದರೋಡೆ ಮಾಡ್ದ, ಆಗ ನಾವು ಜೀವ ಉಳಿಸ್ಕೊಳ್ಳೋಕ್ಕೋಸ್ಕರ ಕಳ್ಳರಿಗೆ ನಮ್ಮ ಕೈಲಿರೋದನ್ನು ಕೊಟ್ಟು ಕಳಿಸ್ತೀವಿ. ಸುಳ್ಳರಿಗೆ ಯಾರೋ ಬಂದು ನಮ್ಮನ್ನು ಹೊಗಳು ಬಿಡ್ತಾರೆ, ಹಾಗೆ ಹೀಗೆ ಅಂತಾರೆ, ಬಣ್ಣದ ಮಾತಾಡ್ತಾರೆ, ಕೊಟ್ಬಿಡ್ತೀವಿ ನಾವು, ಕಳ್ಕೊತೀವಿ. ಡೊಳ್ಳರಿಗೆ ಡೊಂಬರಿಗೆ, ನಾಟಕ ಮಾಡ್ತಕ್ಕಂಥವ್ರಿಗೆ, ನಮ್ಮ ಎದುರುಗಡೆ ನಮ್ಮನ್ನು ನಂಬಿಸ್ತಕ್ಕಂಥವ್ರಿಗೆ ಮೋಸ ಮಾಡೋರಿಗೂ ಕೊಡ್ತೀವಿ. ಸುಳ್ಳು ಗೊರವರಿಗೆ, ಸುಳ್ಳು ಹೇಳೋರಿಗೂ ಬಂದು ಶಾಸ್ತ್ರ ಹೇಳ್ತಾನೆ, ಜ್ಯೋತಿಷ ಹೇಳ್ತೀನಿ ಅಂತ ನಮಗೆ ಆಸೆ ಪಾಸೆ ಏನ ತೋರಿಸಿ ಏನೆಲ್ಲ ಹೆದರಿಸಿ ಕಿತ್ಕೊಂಡು ಹೋಗ್ತಾನೆ, ಅವನಿಗೆ ಕೊಡ್ತೀವಿ ನಾವು. ಎಲ್ಲಕ್ಕೂ ಕೊಡ್ತಾರೆ, ಆದರೆ ಧರ್ಮಕ್ಕೆ ಕೊಡಲ್ಲ, ಧರ್ಮದ ಕೆಲಸಗಳಿಗೆ ಕೊಡಲ್ಲ ಅಲ್ವಾ. ಧರ್ಮ ಕಾರ್ಯಗಳಿಗೆ ಕೊಡಬೇಕು. ಯಾವುದು ಧರ್ಮ ಕಾರ್ಯಗಳು? ಪರೋಪಕಾರ ಮಾಡ್ತಕ್ಕಂಥದ್ದು. ಉದಾಹರಣೆಗೆ ಗೋ ಸಂರಕ್ಷಣೆ ನೋಡಿ, ತಾಯಿ ಹಾಲನ್ನು ನಾವು ಒಂದು ವರ್ಷ ಕುಡಿತೇವೆ, ಸಾಯುವ ತನಕ ಕುಡಿತಕ್ಕಂಥದ್ದು ಗೋವಿನ ಹಾಲು, ಗೋ ಸಂರಕ್ಷಣೆ ಆಗುತ್ತೆ. ಕೊಡಿ, ಸಹಾಯ ಮಾಡಿ ಅಂಥವ್ರಿಗೆ. ಹಾಗೆಯೇ ಒಳ್ಳೆಯ ಕಾರ್ಯಗಳಿಗೆ ಕೊಡಬೇಕು, ಪರೋಪಕಾರ ಮಾಡ್ತಕ್ಕಂಥ ಪಶು ಪಕ್ಷಿ ಪ್ರಾಣಿಗಳಿಗೆ, ಮನುಷ್ಯರಿಗೆ, ಕಷ್ಟದಲ್ಲಿರೋರಿಗೆ, ಬಡವರಿಗೆ, ದೀನ ದಲಿತರಿಗೆ ನಾವು ಸಹಾಯ ಮಾಡಬೇಕು. ಅದಕ್ಕೆ ದಾನವನ್ನು ಕೊಡಿ ಅಂತ ಸರ್ವಜ್ಞ ಕವಿ ಹೇಳ್ತಾನೆ. ಆದರೆ ಇದು ಯಾವುದಕ್ಕೂ ಕೊಡಲ್ಲ ನಾವು, ಕೆಟ್ಟದಕ್ಕೆ ಕೊಡ್ತೇವೆ, ಪೊಲೀಸರಿಗೆ ಕೊಡ್ತೇವೆ, ಕೋರ್ಟಿಗೆ ಖರ್ಚು ಮಾಡ್ತೀವಿ ಅಲ್ವಾ, ಬೆದರ್ಕೊಂಡು ಯಾರಿಗೋ ಕೊಡ್ತೇವೆ. ಇದನ್ನು ಮಾಡಬೇಡಿ ನಮ್ಮ ಮಾತನ್ನು ಕವಿ ಇಲ್ಲಿ ನಮ್ಮ ಗಮನಕ್ಕೆ ತರ್ತೀಯರು. ಇನ್ನೊಂದು ನೋಡಿ, ಜೀವನದಲ್ಲಿ ಭಾಳ ಮುಖ್ಯ ಸಂಗಾತಿ ಹೆಂಡತಿ. ಒಳ್ಳೆ ಹೆಂಡತಿ ಸಿಗಲಿಲ್ಲ ಅಂದರೆ ಜೀವನ ಮಾಡೋದು ಬಹಳ ಕಷ್ಟ ಆಗುತ್ತೆ. ಹೇಗಪ್ಪ ಅಂದರೆ ಹಾಲಿನ ಹೊಳೆ ಜೇನಿನ ಮಳೆ ಹೋಗಿ ಪ್ರತಿನಿತ್ಯ ಜೀವನ ಒಂದು ಯಾತನೆ ಆಗ್ಬಿಡುತ್ತೆ. ಅದನ್ನು ಕುರಿತು ನೋಡಿ ಸರ್ವಜ್ಞ ಎಷ್ಟು ಚೆನ್ನಾಗಿ ಹೇಳ್ತೀಯರಿದ್ದಿ. ತೊಂಗೆ ಇಲ್ಲದ ಊಟ, ಸಂಪಿಗೆ ಇಲ್ಲದ ತೋಟ, ನಗೆ ಇಲ್ಲದವಳ ಒಡನಾಟ, ಬೆರಣಿಯ ಹೊಗೆಯ ಕುಡಿದಂತೆ ಸರ್ವಜ್ಞ. ತೊಗೆ ಇಲ್ಲದ ಊಟ, ಊಟದಲ್ಲಿ ಏನಿರಬೇಕು? ತೊವೆ ಇರಬೇಕು, ಬೇಳೆಯಿಂದ ಮಾಡಿರ್ತಕ್ಕಂಥ ತೊವೆ, ತುಪ್ಪ, ಅನ್ನದ ಜೊತೆ ಸೇರಿಸ್ಕೊಂಡು ಊಟ ಮಾಡ್ತೀವಿ, ಒಳ್ಳೆ ಸಾಂಬಾರು ಅಂತಲೇ ಅಂದ್ಕೊಳ್ಳೋಣ. ಸಂಪಿಗೆ ಇಲ್ಲದ ತೋಟ, ತೋಟದಲ್ಲಿ ಸಂಪಿಗೆ ಹೂ ಅರಳಿರಬೇಕು, ಘಮ 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 ಸುವಾಸನೆ ಬರುತ್ತೆ.
ನಗೆ ಇಲ್ಲದವಳ ಒಡನಾಟ, ನಗುವೇ ಇಲ್ಲ ಅವಳ ಮುಖದಲ್ಲಿ. ಯಾವಾಗ ಮುಖವನ್ನು ಗಂಟು ಹಾಕ್ಕೊಂಡಿರ್ತಾಳೆ, ಯಾವಾಗ ಮುಖವನ್ನು ಉದ್ದಿಸ್ಕೊಂಡಿರ್ತಾಳೆ. ಬೆಳಗಾದ ಕೂಡಲೇ ಒಂದು ನಗು ಇಲ್ಲ, ಊಟ ಬಡಿಸುವಾಗ ಒಂದು ನಗು ಇಲ್ಲ, ಆರೈಕೆ ಮಾಡುವಾಗ ಒಂದು ನಗು ಇಲ್ಲ. ಅಂಥವಳ ಜೊತೆ ಒಡನಾಟ ಹೇಗಿರುತ್ತಪ್ಪ ಅಂದರೆ ಬೆರಣಿಯ ಹೊಗೆಯ ಕುಡಿದಂತೆ ಸರ್ವಜ್ಞ. ಒಂದು ಕಡೆ ಬೆರಣಿಯೆಲ್ಲ ರಾಶಿ ಹಾಕ್ಬಿಟ್ಟು ತಿಪ್ಪೆ ತಿಪ್ಪೆನಲ್ಲಿ ಎಲ್ಲ ಬೆರಣಿ ಬಿದ್ದಿರುತ್ತೆ, ಸಗಣಿ ಬಿದ್ದಿರುತ್ತೆ, ಅಲ್ಲಿ ಬೆಂಕಿ ಹಚ್ಚಿಬಿಡ್ತೀವಿ, ದಗ ದಗ ಉರಿತಿರುತ್ತೆ, ಹೊಗೆ ಬರುತ್ತೆ, ಕೆಟ್ಟ ವಾಸನೆ ಬರ್ತಾಯಿದೆ. ಆ ಹೊಗೆಯನ್ನು ಕುಡಿದಂತೆ ಆಗುತ್ತೆ ಅನುಭವ. ಅದು ಆರೋಗ್ಯಕ್ಕೂ ಕೂಡ ಕೆಟ್ಟದ್ದು, ಮನಸ್ಸಿಗೂ ಹಿತ ಇಲ್ಲ, ಕೆಟ್ಟ ವಾಸನೆಯನ್ನು ಕುಡಿತಾ ಇದ್ದಂಗೆ ಆಗುತ್ತೆ. ಅದಕ್ಕೆ ಒಳ್ಳೆಯ ಹೆಂಡತಿ ಬೇಕು. ಜಗಳ ಗಂಟಿ ಹೆಂಡತಿ ಯಾರಿಗೂ ಬೇಡ. ಯಾಕಂದರೆ ಜಗತ್ತಿನಲ್ಲಿ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ. ಸತಿಪತಿಗಳೊಂದಾಗದವರ ಭಕ್ತಿ ಅಮೃತದಲ್ಲಿ ವಿಷ ಬೆರೆಸಿದಂತೆ ಕಾಣ ರಾಮನಾಥ. ನಾವು ದೇವರದಾಸಿಮೀನವ್ರ ವಚನದಲ್ಲಿ ನಾವು ನೋಡಿದ್ದೇವೆ. ನಾವು ಇನ್ನೊಂದು ನೋಡಿ, ಆರೋಗ್ಯದ ಬಗ್ಗೆ ಸರ್ವಜ್ಞ ನನ್ನ ದೃಷ್ಟಿಯಲ್ಲಿ ಈಸ್ ಎ ಗ್ರೇಟ್ ಡಾಕ್ಟರ್. ನಾನು ಸರ್ವಜ್ಞನ ವಚನ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ, ಬರೀ ಹೇಳೋದಷ್ಟೇ ಅಲ್ಲ. ನೋಡಿ, ಇಲ್ಲಿ ಒಂದು ವಚನ ಇದೆ, ಇದನ್ನು ನಾನು ತಪ್ಪದೇ ಇದನ್ನು ಫಾಲೋ ಮಾಡ್ತಾ ಇದ್ದೇನೆ, ಅನುಸರಿಸ್ತಾ ಇದ್ದೇನೆ. ಉಂಡು ನೂರಡಿ ಎಣಿಸಿ ಕೆಂಡಕ್ಕೆ ಕೈಕಾಸಿ ಗಂಡು ಮೇಲಾಗಿ ಮಲಗಿದನು ವೈದ್ಯನ ಮಿಂಡ ಕಾಣಯ್ಯ ಸರ್ವಜ್ಞ. ರಾತ್ರಿ ಊಟ ಆಗುತ್ತೆ, ಊಟ ಆದ ತಕ್ಷಣ ಮಲಗಬಾರ್ದು, ಊಟನ ಬೇಗ ಮಾಡಬೇಕು. ಸಂಜೆ ಏಳು ಏಳೂವರೆ ಎಂಟು ಗಂಟೆ ಒಳಗಡೆ ಊಟ ಮಾಡಿಬಿಡ್ಬೇಕು, ಯಾಕೆಂದರೆ ಅದಕ್ಕಿಂತ ತಡವಾಗಿ ಊಟ ಮಾಡಬಾರ್ದು. ಅದಾದಮೇಲೆ ಒಂದು ಎರಡು ಗಂಟೆ ನಾವು ಎದ್ದಿರ್ತೀವಿ, ಏನಾದ್ರೂ ಕೆಲಸ ಕಾರ್ಯಗಳನ್ನು ಮಾಡ್ಕೋತಾ ಇರ್ತೇವೆ, ಓದೋದು ಬರೆಯೋದು ಮನೆಯ ಕೆಲಸ ಕಾರ್ಯ ಇತ್ಯಾದಿನ ಮಾಡ್ತಿರ್ತೇವೆ. ಅಲ್ಲಿಗೆ ಒಂದು ಹತ್ತು ಗಂಟೆ ಆಗುತ್ತೆ. ನೀವು ಊಟ ಆದ ನಂತರ ಒಂದು ನೂರಡಿ ನೂರು ಹೆಜ್ಜೆಗಳನ್ನಾದರೂ ಕೂಡ ಹಾಕಬೇಕು. ಆಮೇಲೆ ಕೆಂಡಕ್ಕೆ ಕೈ ಕಾಸಿ, ಕೆಂಡಕ್ಕೆ ಹೋಗಿ ಕೆಂಡದ ಮುಂದೆ ಕೂತ್ಕೋಬೇಕು, ನೀರೊಲೆ ಮುಂದೆನೋ ಅಥವಾ ಸೌದೆ ಒಲೆ ಮುಂದೆನೋ ಆ ಅನುಕೂಲ ಇಲ್ಲ ಅಂತ ಇಟ್ಕೊಳ್ಳಿ. ಕನಿಷ್ಠ ಪಕ್ಷ ಬಿಸಿ ನೀರನ್ನಾದರೂ ಕುಡಿಬೇಕು. ರಾತ್ರಿ ಒಂದು ಲೋಟ ದೊಡ್ಡ ಲೋಟದಲ್ಲಿ ಬಿಸಿ ನೀರನ್ನು ಕುಡಿಬೇಕು. ಯಾಕೆ ಗೊತ್ತಿರ? ಕೆಲವರು ಈಗ ಪಾರ್ಟಿಗಳನ್ನು ಮಾಡ್ತಾರೆ, ಎಲ್ಲ ತಿಂದ ನಂತರ ನ್ಯಾಚುರೋಪತಿಯಲ್ಲ ಹೇಳ್ತಾರೆ, ನಿಸರ್ಗ ಪದ್ಧತಿಯಲ್ಲಿ. ಆವಾಗ ಕೊನೆಯಲ್ಲಿ ಏನು ಮಾಡ್ತಾರೆ, ಐಸ್ ಕ್ರೀಮ್ ಅಂತ ತಿಂತಾರೆ. ತುಂಬ ತಪ್ಪದು, ಬಹಳ ಅಪಾಯ ಅದು. ಯಾಕೆಂದರೆ ಶರೀರದಲ್ಲಿ ಹೊಟ್ಟೆನಲ್ಲಿ ಚಟುವಟಿಕೆ ಶುರುವಾಗೋದು ಬಿಸಿ ಇದ್ದಾಗ ಮಾತ್ರ. ತಣ್ಣ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಅಜೀರ್ಣ ಆಗ್ಬಿಡುತ್ತೆ. ಅದಾಗಬಾರ್ದು ಅಂತ ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ಇಲ್ಲಿ ತರ್ತಾ ಇದ್ದಾರೆ. ಹಾಗಾಗಿ ಊಟ ಆದಮೇಲೆ ಓಡಾಡಬೇಕು, ಆಮೇಲೆ ಬಿಸಿ ನೀರನ್ನು ಕುಡಿಬೇಕು. ಹೀಗೆ ನಾವು ಮಲ್ಕೋಬೇಕು. ಹಂಗಾತನಾಗಿ ಮಲಗಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು, ಆಗ ವೈದ್ಯರ ಒಂದು ಸಂಪರ್ಕನೇ ಬೇಕಾಗೋದಿಲ್ಲ. ಆದ್ದರಿಂದ ಊಟ ಮಾಡಿದ ಮೇಲೆ ಓಡಾಡಿ ಬಿಸಿ ನೀರನ್ನು ಕುಡಿದು ಮಲಗ್ತಕ್ಕಂಥ ಅಭ್ಯಾಸವನ್ನು ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇದ್ದೇನೆ. ನಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು. ಮತ್ತೆ ಭೇಟಿ ಮಾಡೋಣ. Thank you.